ಆರೋಗ್ಯ ಸಚಿವರು ಹೇಳ್ತಾ ಇದ್ರು ಮೂರ್ ಇರಬಹುದು ಸಾವು ಅಂತ ಬಟ್ ಅದು ಮೂವತ್ತಾರು ಮೂರಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಚಾಮರಾಜನಗರ ದುರಂತಕ್ಕೆ ಆಕ್ಸಿಜನ್ ಕೊರತೆನೆ ಹೈಕೋರ್ಟ್ಗೆ ನಿವೃತ್ತ ನ್ಯಾಯಮೂರ್ತಿಗಳ ಸಮಿತಿ ವರದಿಯಲ್ಲಿ ಇದನ್ನ ಹೇಳಿದೆ ಚಾಮರಾಜನಗರ ದುರಂತಕ್ಕೆ ಆಕ್ಸಿಜನ್ ಕೊರತೆನೇ ಕಾರಣ ಅನ್ನೋದು ಸ್ಪಷ್ಟ ಯಾಕಂದ್ರೆ ಹೈಕೋರ್ಟ್ಗೆ ನಿವೃತ್ತ ನ್ಯಾಯಮೂರ್ತಿಗಳ ಸಮಿತಿ ನೀಡಿರುವ ವರದಿಯಲ್ಲಿ ಅದು ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ ಹಾಗಿದ್ರೆ ರಾಜ್ಯ ಸರ್ಕಾರ ಈಗ ಯಾರ ಮೇಲೆ ಕ್ರಮ ಕೈಗೊಳ್ಳುತ್ತೆ ಮೈಸೂರು ಡಿಸಿ ಮೇಲೆ ಆರೋಪ ಮಾಡಿದ್ರು ಚಾಮರಾಜನಗರದ ಡಿಸಿ ಆದ್ರೆ ಮೈಸೂರು ಡಿಸಿಗೆ ವರದಿಯಲ್ಲಿ ಕ್ಲೀನ್ ಚಿಟ್ ಸಿಕ್ಕಿದೆ ಚಾಮರಾಜನಗರ ಡಿಸಿಯೇ ಇದಕ್ಕೆ ಹೊಣೆ ಅಂತ ಹೈಕೋರ್ಟ್ಗೆ ವರದಿ ಸಲ್ಲಿಕೆಯಾಗಿದೆ ಮೈಸೂರು ಡಿಸಿ ಅಡ್ಡಪಡಿಸಿದ್ದಾರೆ ಅನ್ನೋ ಆರೋಪಿಸಿದ್ರು ಸಚಿವ ಸುರೇಶ್ ಕುಮಾರ್ ಕೂಡ ಇಲ್ಲ ಇದು ಚಾಮರಾಜನಗರ ಜಿಲ್ಲಾಡಳಿತವೇ ಇದಕ್ಕೆ ಹೊಣೆ ಅಂತ ವರದಿಯಲ್ಲಿ ಉಲ್ಲೇಖ ಆಗಿರು ಸೊ ನೇರ ಸಂಪರ್ಕದಲ್ಲಿದ್ದಾರೆ ಕೆಪಿ ನಾಗರಾಜ್ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಕೆಪಿ ನಾಗರಾಜ್ ಈಗ ರಾಜ್ಯ ಸರ್ಕಾರ ಯಾರ ಮೇಲೆ ಕ್ರಮ ಕೈಗೊಳ್ಳುತ್ತೆ ಮತ್ತೆ ಏನು ಕ್ರಮ ಕೈಗೊಳ್ಳುತ್ತೆ ಅಂತ ಯಾಕಂದ್ರೆ ಇದು ಮೂವತ್ನಾಲ್ಕು ಮಂದಿಯ ಪ್ರಾಣವನ್ನ ಕಸಿದಿರುವಂತಹ ಪ್ರಕರಣ ಆಗಿರೋದ್ರಿಂದ ವಿಜಯ್ ಇಡೀ ಒಂದು ವರದಿಯಲ್ಲಿ ಸ್ಪಷ್ಟವಾಗಿ ಹೇಳಿರುವಂತಹದ್ದು ಚಾಮರಾಜನಗರ ಜಿಲ್ಲಾಧಿಕಾರಿಗಳ ವಿಫಲತೆಯ ಬಗ್ಗೆ ಚಾಮರಾಜನಗರ ಜಿಲ್ಲಾಧಿಕಾರಿಗಳು ಇಡೀ ಸ ಸಮಸ್ಯೆಯನ್ನು ಉಹೆಯನ್ನು ಕೂಡ ಮಾಡುವಂತ ವಿಚಾರದಲ್ಲಿ ವಿಫಲರಾಗಿದ್ದಾರೆ ಜೊತೆಗೆ ಸಮಸ್ಯೆ ಸೃಷ್ಟಿಯಾದ ತಕ್ಷಣದಲ್ಲಿ ಅದನ್ನು ನಿರ್ವಹಣೆ ಮಾಡುವಂಥ ವಿಚಾರದಲ್ಲೂ ಕೂಡ ವಿಫಲರಾಗಿದ್ದಾರೆ ಎನ್ನುವಂಥದ್ದು ಹಾಗಾಗಿ ನೇರವಾಗಿ ರಾಜ್ಯ ಸರ್ಕಾರ ಈ ರಿಪೋರ್ಟ್ನ ಆಧಾರದ ಮೇಲೆ ಚಾಮರಾಜನಗರ ಜಿಲ್ಲಾಧಿಕಾರಿಗಳ ಮೇಲೆ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ ವಿಜಯ್ ರಿಪೋರ್ಟ್ ಅಲ್ಲಿ ಇನ್ನೊಂದು ಅಂಶವನ್ನು ಬಹಳ ಸ್ಪಷ್ಟವಾಗಿ ತಿಳಿಸಲಾಗುತ್ತೆ ವಿಜಯ್ ಮೈಸೂರಿನ ಆಮ್ಲಜನಕ ಘಟಕಗಳಿಂದ ಆಮ್ಲಜನಕವನ್ನ ತುಂಬಿಸಿಕೊಂಡು ತಮ್ಮ ಜಿಲ್ಲಾ ಕೇಂದ್ರ ತಮ್ಮ ಜಿಲ್ಲಾಸ್ಪತ್ರೆಗೆ ತೆಗೆದುಕೊಂಡು ಹೋಗುವಂತಹದ್ದು ಆಯಾ ಜಿಲ್ಲಾಧಿಕಾರಿಗಳ ಪ್ರಮುಖವಾದಂತಹ ಕರ್ತವ್ಯ ಜೊತೆಗೆ ಅಲ್ಲಿನ ಆರೋಗ್ಯಾಧಿಕಾರಿಗಳ ಕರ್ತವ್ಯ ಆದರೆ ಈ ಜವಾಬ್ದಾರಿಯನ್ನು ಈ ಇಬ್ಬರು ಕೂಡ ನಿಭಾಯಿಸುವಲ್ಲಿ ವಿಫಲರಾಗಿದ್ದಾರೆ ಅವರು ಚ ಮೈಸೂರಿನ ಆಮ್ಲಜನಕ ಘಟಕಗಳಿಗೆ ಸರಿಯಾದಂಥ ನಿರ್ದೇಶನಗಳನ್ನು ನೀಡಿಲ್ಲ ಅನ್ನುವಂಥದ್ದನ್ನು ಅಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ ಒಂದು ವೇಳೆ ಸಮಯೋಚಿತವಾಗಿ ಅವರು ಆಮ್ಲಜನಕ ಪೂರೈಕೆದಾರರಿಂದ ಆಮ್ಲಜನಕವನ್ನು ಪಡೆದಿದ್ದರೆ ಅಮಾಯಕ ಜೀವಗಳು ಇದ್ವು ಅನ್ನುವಂಥದ್ದು ವರದಿಯಲ್ಲಿರುವಂಥ ಸ್ಪಷ್ಟವಾದಂಥ ಅಂಶ ಜೊತೆಗೆ ಏನು ಚಾಮರಾಜನಗರ ಜಿಲ್ಲಾಧಿಕಾರಿಗಳು ಆರೋಪವನ್ನು ಏನು ಮಾಡಿದ್ರು ಮೈಸೂರು ಜಿಲ್ಲಾಧಿಕಾರಿಗಳ ಮೇಲೆ ಅದಕ್ಕೆ ಯಾವುದೇ ರೀತಿಯಾದಂಥ ಸಾಕ್ಷಿ ಪುರಾವೆಗಳು ಇಲ್ಲ ಚಾಮರಾಜನಗರಕ್ಕಾಗಲಿ ಅಥವಾ ಬೇರೆ ಜಿಲ್ಲೆಗಳಿಗಾಗಲಿ ಆಕ್ಸಿಜನ್ನ ಕೊಡಬೇಡಿ ಅಂತ ಮೈಸೂರು ಜಿಲ್ಲಾಧಿಕಾರಿಗಳು ಎಲ್ಲೂ ಹೇಳಿಲ್ಲ ಅದಕ್ಕೆ ಯಾವ ಸಾಕ್ಷಿಗಳು ಆಧಾರಗಳು ಇಲ್ಲ ಅನ್ನುವಂಥದ್ದು ವರದಿಯಲ್ಲಿರುವಂಥ ಸ್ಪಷ್ಟವಾದಂಥ ಅಂಶ ಅಲ್ಲಿಗೆ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸುವಂಥ ವಿಚಾರದಲ್ಲೂ ಕೂಡ ಚಾಮರಾಜನಗರ ಜಿಲ್ಲಾಧಿಕಾರಿಗಳು ಎಡವಿದ್ದಾರೆ ವಿಫಲರಾಗಿದ್ದಾರೆ ಅನ್ನುವಂತ ವರದಿಯ ಆಧಾರದ ಮೇಲೆ ಈಗ ರಾಜ್ಯ ಸರ್ಕಾರ ಆ ಜಿಲ್ಲಾಧಿಕಾರಿಗಳು ಮತ್ತು ಅಲ್ಲಿನ ಡಿ ಒ ಮತ್ತು ಇನ್ನರ ಅಧಿಕಾರಿಗಳ ಮೇಲೆ ಕ್ರಮಗಳನ್ನ ನಿಶ್ಚಿತವಾಗಲು ಕೂಡ ಕೈಗೊಳ್ಳಲೇಬೇಕಾಗುತ್ತೆ ವಿಜಯ್ ಕೆಪಿ ನಾಗರಾಜ್ ಈ ವಿಚಾರದಲ್ಲಿ ಹೈಕೋರ್ಟ್ ಏನಾದರೂ ಸೂಚನೆ ಕೊಡೋ ಸಾಧ್ಯತೆ ಇರುತ್ತಾ ಪರಿಹಾರದ ಬಗ್ಗೆ ಹೇಳಿದೆ ವರದಿಯನ್ನು ಕೂಡ ಈಗ ಸಂಪೂರ್ಣವಾಗಿ ಗಮನಕ್ಕೆ ತೆಗೆದುಕೊಂಡಿರೋದ್ರಿಂದ ಸರ್ಕಾರಕ್ಕೆ ಏನಾದರೂ ಸೂಚನೆಗಳು ಹೋಗಬಹುದಾ ಹೈಕೋರ್ಟ್ ನಿಂದ ಅಲ್ಲ ಈಗ ಸರ್ಕಾರಕ್ಕೆ ಹೈಕೋರ್ಟ್ ತನ್ನ ತಾನು ನೇಮಿಸಿದಂಥ ಸಮಿತಿಯ ವರದಿ ಜೊತೆಗೆ ಶಿಫಾರಸುಗಳೇನು ಅನ್ನುವಂಥದ್ದನ್ನು ತಿಳಿಸಿದೆ ಆದರೆ ಏನನ್ನ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹದ್ದು ಆ ರಿಪೋರ್ಟಿನ ಆಧಾರದ ಮೇಲೆ ರಾಜ್ಯ ಸರ್ಕಾರಕ್ಕೆ ಬಿಟ್ಟಂತಹದ್ದು ಹಾಗಂತ ಮಟ್ಟಕ್ಕೆ ಕ್ರಮಗಳನ್ನ ಕೈಗೊಳ್ಳದೆ ಸುಮ್ಮನೆ ಕೂತರೆ ಮತ್ತೆ ಒನ್ಸ್ ಅಗೇನ್ ಹೈಕೋರ್ಟ್ ಈ ವಿಚಾರದಲ್ಲಿ ಇಂಟರ್ಪ್ರೇಟ್ ಆಗುತ್ತೆ ಹೈಕೋರ್ಟ್ ಭಾಳ ಸ್ಪಷ್ಟವಾಗಿ ಈ ವಿಚಾರದಲ್ಲಿ ಸಾಮಾನ್ಯವಾಗಿ ಬಂದಂತಹ ತನಿಖಾ ವರದಿಯ ರಿಪೋರ್ಟ್ಗಳನ್ನು ಬಹಿರಂಗಪಡಿಸಿ ಅಂತ ಎಲ್ಲೂ ಕೂಡ ನಿರ್ದೇಶನವನ್ನು ಹೈಕೋರ್ಟ್ಗಳು ನೀಡೋದಿಲ್ಲ ಆದರೆ ಈ ಪ್ರಕರಣದಲ್ಲಿ ಹೈಕೋರ್ಟ್ ಒಂದು ನಿರ್ದೇಶನವನ್ನು ಸರ್ಕಾರಕ್ಕೆ ನೀಡಿತ್ತು ಈ ತನಿಖಾ ವರದಿಯನ್ನು ಸಾರ್ವಜನಿಕವಾಗಿ ಬಹಿರಂಗಗೊಳಿಸಿ ಮತ್ತು ಯಾರು ಈ ಪ್ರಕರಣದಲ್ಲಿ ಮೃತಪಟ್ಟಿದ್ದಾರೋ ಮತ್ತು ಯಾರು ಈ ಪ್ರಕರಣದಲ್ಲಿ ಇದ್ದಾರೋ ಅವರಿಗೆ ಸವಿಸ್ತಾರವಾಗಿ ಇದರ ಬಗ್ಗೆ ಮಾಹಿತಿ ಕೊಡಬೇಕೆನ್ನುವಂಥ ನಿರ್ದೇಶನವನ್ನು ನೀಡಿದೆ ಅಲ್ಲಿಗೆ ಹೈಕೋರ್ಟ್ ತನ್ನ ಸಾಮಾಜಿಕ ಜವಾಬ್ದಾರಿಯನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಬದ್ಧತೆಯಿಂದ ಮೆರೆದಿದೆ ಯಾಕೆಂದರೆ ಈ ವಿಚಾರದಲ್ಲಿ ಸಾರ್ವಜನಿಕರಿಗೆ ಎಲ್ಲ ಮಾಹಿತಿಗಳು ಗೊತ್ತಾಗಬೇಕು ಅನ್ನುವಂಥದ್ದು ಹೈಕೋರ್ಟ್ನ ಮೂಲ ಉದ್ದೇಶ ಹಾಗಾಗಿನೇ ಅದನ್ನು ಬಹಿರಂಗ ಪಡಿಸೋದಕ್ಕೆ ತಿಳಿಸಿದೆ ಈ ಕಾರಣಕ್ಕೋಸ್ಕರವಾಗಿನೇ ಇಡೀ ವರದಿಯ ಆಧಾರದ ಮೇಲೆ ರಾಜ್ಯ ಸರ್ಕಾರ ಈಗ ತಪ್ಪಿತಸ್ಥರ ಮೇಲೆ ಕ್ರಮಗಳನ್ನು ಸ್ಪಷ್ಟವಾಗಿ ಕೈಗೊಳ್ಳಲೇಬೇಕಾಗುತ್ತೆ ಇಂಥದ್ದೇ ಕ್ರಮವನ್ನು ಕೈಗೊಳ್ಳಿ ಅಂತ ಹೈಕೋರ್ಟ್ ಹೇಳಿಲ್ಲ ಅಥವಾ ತಜ್ಞರ ರಿಪೋರ್ಟ್ ಹೇಳಿಲ್ಲ ಆದರೆ ಅದರ ಅಧಿಕಾರವನ್ನು ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದೆ ರಾಜ್ಯ ಸರ್ಕಾರ ಈಗ ಯಾವ ಸ್ಟೆಪ್ಪನ್ನು ತೆಗೆದುಕೊಳ್ಳುತ್ತೆ ಸ್ಟೆಪ್ ಅಂತೂ ತೆಗೆದುಕೊಳ್ಬೇಕು ಅದು ಯಾವ ಸ್ಟೆಪ್ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟು ಆಗಂದ ಮಟ್ಟಕ್ಕೆ ವರದಿಯನ್ನು ತಾನು ನೇಮಿಸಿದಂತಹ ತನಿಖೆ ವರದಿಗಳ ರೀತಿಯಲ್ಲಿ ಇದನ್ನ ಕೆಳಗಡೆ ಹಾಕಿ ಕುತ್ಕೊಳ್ಳುವಂತ ಪರಿಸ್ಥಿತಿಗಳು ಇರೋದಿಲ್ಲ ಯಾಕಂದ್ರೆ ಹೈಕೋರ್ಟ್ ಇದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರುತ್ತೆ ಸರ್ಕಾರದ ಆಕ್ಷನ್ ಏನಿರುತ್ತೆ ಅಂತ ಹಾಗಾಗಿ ಬಹುತೇಕ ವಿಜಯ್ ಸರ್ಕಾರ ಕ್ರಮ ಕೈಗೊಳ್ಳೋದಕ್ಕೆ ಇವತ್ತು ಮುಂದಾಗಲೇ ಬೇಕಾಗುತ್ತೆ ವಿಜಯ್ ಓಕೆ ಧನ್ಯವಾದ ಕೆಪಿ ನಾಗರಾಜ್ ಮಾಹಿತಿಗಾಗಿ ಸೊ ಈಗ ಈ ನಿವೃತ್ತ ನ್ಯಾಯಮೂರ್ತಿಗಳ ತನಿಖಾ ತಂಡ ಏನು ವರದಿ ಕೊಟ್ಟಿದೆ ಹೈಕೋರ್ಟ್ಗೆ ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿರುವಂಥ ಅಂಶಗಳು ಆಕ್ಸಿಜನ್ ಕೊರತೆಯಿಂದನೇ ಈ ಸಾವು ಸಂಭವಿಸಿರುವಂಥದ್ದು ಅನ್ನೋದು ಮತ್ತೆ ಇಲ್ಲಿ ಇಪ್ಪತ್ನಾಲ್ಕಲ್ಲ ಮೂವತ್ತಾರು ಸಾವುಗಳು ಸಂಭವಿಸಿದೆ ಆಕ್ಸಿಜನ್ ಕೊರತೆಯಿಂದಾಗಿ ಅವತ್ತು ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ ಅನ್ನೋದು ಜೊತೆಗೆ ಇದರಲ್ಲಿ ಮೈಸೂರು ಜಿಲ್ಲಾಧಿಕಾರಿಗಳ ಯಾವುದೇ ತಪ್ಪಿಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಸಾಕ್ಷಿಗಳು ಲಭ್ಯವಾಗ್ತಾ ಇಲ್ಲ ಪರಿಸ್ಥಿತಿಯನ್ನು ಅವಲೋಕಿಸಿದಾಗ ಚಾಮರಾಜನಗರ ಜಿಲ್ಲಾಡಳಿತದ ವೈಫಲ್ಯ ಮತ್ತೆ ಚಾಮರಾಜನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಒಂದು ಶೋಚನೀಯ ಕಾರ್ಯವೈಖರಿ ಈ ದುರಂತಕ್ಕೆ ಕಾರಣ ಅನ್ನೋದು ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ